ನನ್ನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳೋದು ಸುಲಭ ಅಲ್ಲ. ಟು ದಿ ಪಾಯಿಂಟ್. ಓಕೆ, ನೋ ನೋ ನೋ, ಟು ದಿ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಈಗ ನಜ್ಮಾ, ಜನರಿಗೆ ಅನುಕೂಲಕ್ಕಾಗಿ ಅಂತ ಕೊಟ್ಟಿರುವಂತದ್ದು ಗ್ಯಾರಂಟಿ. ಈ ಗ್ಯಾರಂಟಿ ಪಡ್ಕೊಳ್ಳೋದಕ್ಕೆ ಅನಾನುಕೂಲದ ಅನುಭವ ಅನಿವಾರ್ಯನಾ? ಒಂದೇ ನಿಮಿಷ, ಆಗ್ಲೇ ಇಬ್ರೇ ಮಾತಾಡ್ತಾ ಇದ್ರು, ಇವರಿಬ್ರನ್ನೇ ಸಂಧಾನಕ್ಕೆ ಕಳಿಸ್ಬಿಟ್ರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತಿದೆ. ಸರ್ ಹೇಳ್ತಾ ಇದ್ರು ತುಂಬಾ ರಚನಾತ್ಮಕವಾಗಿ ನೀಲಿ ನಕ್ಷೆಯನ್ನು ತಯಾರಿಸ್ಕೊಂಡು ಹೋಗಿದೀವಿ ಅಂತ ಹೇಳಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಚೇರ್ ಪರ್ಸನ್ ಆಗಿರುವಂತ ಅಶೋಕ್ ಕುಮಾರ್ ಮೀನಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮನ್ನ ಇವರು ಏನ್ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡೋದಕ್ಕಿಂತ ಮುಂಚೆ ಆಗ್ಲಿ ಅಥವಾ ಈಗಾಗ್ಲಿ ನಮ್ಮನ್ನ ಕನ್ಸಲ್ಟ್ ಮಾಡಿಲ್ಲ ಅನ್ನುವಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಎರಡನೇದಾಗಿ 80 ಕೋಟಿ ಜನಕ್ಕೆ ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಸ್ಕೀಮ್ ಕೆಳಗಡೆ ಆಹಾರ ಧಾನ್ಯಗಳನ್ನ ಕೊಡಬೇಕು, ಈ ತರದ್ದು ನಮ್ದೊಂದು ಯೋಜನೆ ಇದೆ. ಹಾಗಾಗಿ ಮೇಬಿ ಅಲ್ಲೊಂದಷ್ಟು ಕನ್ಫ್ಯೂಷನ್ಸ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನೀವು ನೀಲಿ ನಕ್ಷೆಯನ್ನ ತಯಾರಿಸ್ಕೊಂಡು ಕೊಟ್ಬಿಟ್ವಿ, ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡು ಕೊಟ್ಬಿಟ್ವಿ ಅಂತ ಹೇಳೋಕ್ಕೂ ಮುಂಚೆ ಕರ್ನಾಟಕದ ಜನರನ್ನ ಫೂಲ್ ಮಾಡೋಕ್ಕೂ ಮುಂಚೆ ಈ ತರದೆಲ್ಲ ವಿಚಾರಗಳನ್ನ ಫೂಲ್ ಮಾಡೋಕ್ಕೂ ಮುಂಚೆ ಇವೆಲ್ಲ ಗೊಂದಲಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕಾಗಿತ್ತು. ಎಫ್ ಸಿ ಐ ನ ಕನ್ಸಲ್ಟ್ ಮಾಡಿಲ್ಲ, ನೀವು ಎಲ್ಲಿಂದ ಆಹಾರ ಧಾನ್ಯಗಳು ಬರಬೇಕು ಮಾಡಿಲ್ಲ, ಅವ್ರನ್ನ ನೀವು ಕನ್ಸಲ್ಟ್ ಮಾಡಿಲ್ಲ. ಎರಡನೇದಾಗಿ ಬಸ್ ಗಳ ಬಗ್ಗೆ ನೀವೇನ್ ಗ್ಯಾರಂಟಿಗೆ ವ್ಯಾರಂಟಿನೇ ಇಲ್ದೆ ಇರೋ ಹಾಗೆ ರಾಮಲಿಂಗ್ ರೆಡ್ಡಿ ಸರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರು. ಇದರಲ್ಲೊಂದಷ್ಟು ಬದಲಾವಣೆಗಳು ತರ್ತೀವಿ, ರಿಸರ್ವೇಷನ್ ಮಾಡಬೇಕು ಅಂತ. ಈಗ ನಾನೆಲ್ಲೋ ಎಮರ್ಜೆನ್ಸಿ ಹೋಗ್ಬೇಕು, ರಿಸರ್ವೇಷನ್ ಮಾಡ್ಕೊಂಡು ಕೂತ್ಕೋಬೇಕಾ? ಸೊ ಆಗ್ಲೇ ತೇಜಸ್ವಿನಿ ಮೇಡಮ್ ಹೇಳ್ದಾಗೆ ಇವತ್ತು ಬಸ್ಸು ಬಸ್ಸು ಬುಸ್ಸೋ ಬುಸ್ಸೋ ಅನ್ನಂಗೆ ಆಗಿದೆ ಪರಿಸ್ಥಿತಿ. ಸೊ ಈ ತರದಿಂದ ಇಷ್ಟೊಂದು ಕನ್ಫ್ಯೂಷನ್ಸ್ ಇದೆ. ಇದ್ರ ಜೊತೆಗೆ ಇನ್ನೊಂದು ರಚನಾತ್ಮಕವಾದ ಹೇಳಿಕೆಯನ್ನು ಕೊಡ್ತೀನಿ. ಸಮಾಜ ಕಲ್ಯಾಣದ ಕಾರ್ಯ ಮಾಡಬೇಕು, ನೀವೇ ಕೊಡಿ ಅಂತ ಕೊಡ್ಬೇಡಿ ಅಂತ ಹೇಳೋದು ನೀವೇ. ಒಂದು ರಚನಾತ್ಮಕವಾದ ಹೇಳಿಕೆ 25 ವರ್ಷಗಳಿಂದ ಕೆಳಗಿರುವಂತಹ ವಿದ್ಯಾರ್ಥಿಗಳು, ಯುವ ಜನರು, ಹುಡುಗರೇನಿದ್ದಾರೆ, ಇವರು ಕೇಳ್ತಾ ಇದ್ದಾರೆ ಈಗ ನಮಗೂ ಏನಾದ್ರೂ ಒಂದಷ್ಟು ಕೊಡಿ, ನಮಗೂ ಬಸ್ ಚಾರ್ಜ್ ದುಡ್ಡಿರಲ್ಲ ಅಂತೆಲ್ಲ ಕೇಳ್ತಾ ಇದ್ದಾರೆ. ಇಂಥದ್ದೊಂದಷ್ಟು ಒಳ್ಳೆ ಕೆಲಸ ಮಾಡಿ, ಅದನ್ನ ಬಿಟ್ಬಿಟ್ಟು ನೀವು ಒಂದು ಜೆಡಿಎಸ್ ನ ವಕ್ತಾರರು ಹೇಳ್ತಾರೆ ಅರ್ಧಂಬರ್ಧ ಮಾಹಿತಿ ತಿಳ್ಕೊಂಡು ಹೇಳ್ತಕ್ಕದ್ದು ಬಿಡಬೇಕಾಗ್ತದೆ. ನಾವು ಎಲ್ಲ ಎಕ್ಸ್ಪರ್ಟ್ಸ್ ನ ಕನ್ಸಲ್ಟ್ ಮಾಡಿ ಪ್ರಣಾಳಿಕೆಲ್ ಕೊಟ್ಟ ನಂತರ ರಿಸಲ್ಟ್ ಬಂದ ನಂತರ ಇಮಿಡಿಯೇಟ್ ಆಗಿ ಲೆಟರ್ ಬರೀತೀವಿ. ಎಫ್ ಸಿ ಐಗೆ ಲೆಟರ್ ಬರೆದಂತ ಕಾಗದ ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೇನೆ. ಒಂದ್ ನಿಮಿಷ, ನಾವು ಕಾಗದ ಬರೆದಾಗ ಅವರು ಬಂದು ನಮ್ಮ ಹತ್ರ ಚರ್ಚೆ ಮಾಡಿ ರೈಟಿಂಗ್ ಅಲ್ಲಿ ಕೊಡ್ತಾರೆ ಎಷ್ಟು ಖರ್ಚು. ನಮಗೆ ಬೇಕಾಗಿರ್ತಕ್ಕಂಥ 2.8 ಲ್ಯಾಕ್ ಮೆಟ್ರಿಕ್ ಟನ್ ನಮ್ಗೆ ಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ಕೇಳಿದಾಗ ರಿಟರ್ನ್ ಡಾಕ್ಯುಮೆಂಟ್ 12ನೇ ತಾರೀಕು ಬರೀತಾರೆ ನಮಗೆ, ದಾಖಲೆ ಇದೆ ನಮ್ಮ ಹತ್ರ ಏನಂತ. ಒಂದ್ ನಿಮಿಷ ಇರಿ, ಆಕ್ಷನ್ದ ಅಲ್ಲ ಕೇಳ್ಕೊಳ್ಳ ಹೇಳೋರ್ಗುನು. ನಮ್ಮ ಹತ್ರ ಆಡಳಿತ ನಡೆಸ್ತಾ, ನಮ್ಮ ಹತ್ರ ದಾಖಲೆ ಇದೆ, ಬೇಗ ಕೊಡ್ತೀನಿ ನಾನು ನಿಮಗೆ. ಜೊತೆಗೆ ಏನ್ ಗೊತ್ತಾ ಹೇಳ್ತಾರೆ ಗೊತ್ತಾ ಬ್ರದರ್, ಅವ್ರು ಹೇಳ್ತಾರೆ ನಮ್ಮ ಹತ್ರ 7 ಲಕ್ಷ ಮೆಟ್ರಿಕ್ ಟನ್ ಸ್ಟಾಕ್ ಇದೆ, ಕೇಳ್ಕೊಳ್ಳಿ ನಾವು ನಿಮ್ಗೆ ಕೊಡ್ತೇವೆ. ಅರ್ಧಂಬರ್ಧ ಆನ್ಸರ್ ತಾರೀಕು ನೀವು ಪತ್ರ ಬರೀತೀರಿ, ನಾನು ಹೇಳ್ತೀನಿ ಕೇಳಿಬಿಡಿ. 12ಕ್ಕೆ ವೀಟ್ದಾಗಿರೋದು ಈ ಪ್ರೊಕ್ಯೂರ್ಮೆಂಟ್ ಒಂಬತ್ತನೇ ತಾರೀಕು ನೀವು ಬರೀತೀರಿ, 11ನೇ ತಾರೀಕು ಅವ್ರು ಬರೀತಾರೆ. ಹೇಳಿ ಇರಿ ಅಲ್ಲಿಂದ ಹೇಳಿ ಕೇಳಿ. 12ನೇ ತಾರೀಕು ಲೆಟರ್ ಬೇಕಾದ್ರೆ ನಿಮ್ಗೆ ಕಾಪಿ ಕಳಿಸ್ಕೊಡಕ್ಕೆ ನಾನು ತಯಾರಿದ್ದೇನೆ. ಆವಾಗ ಏನು ಹೇಳ್ತಾರೆ ನಮ್ಗೆ ಅಲ್ಲಿ ಕ್ಲಾರಿಫೈ ಮಾಡಿ ಹೇಳ್ತಾರೆ, ₹34 ಕಾಸ್ಟ್ ಆಗ್ತದೆ, 2.6 ರುಪೀಸ್ ನಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗ್ತದೆ, ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ, ನೀವು ಜುಲೈ 1ನೇ ತಾರೀಕಿಂದ ನೀವು ಕಾರ್ಯಕ್ರಮ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಮ್ಗೆ ಲೆಟರ್ ಕೊಡ್ತಾರೆ. ಆ ಲೆಟರ್ ಬಂದ ಮೇಲೆ 13ನೇ ತಾರೀಕು ಕೇಂದ್ರ ಸರ್ಕಾರ ಅವ್ರಿಗೊಂದು ಲೆಟರ್ ಬರೀತಾರೆ, ನಾವು ಈ ಸ್ಕೀಮ್ನ ಬಂದ್ ಮಾಡಿದ್ದೀವಿ. ಯಾವ ಸ್ಕೀಮ್ನ ಅಂತ ಹೇಳಬೇಕಾದ್ರೆ ವಿಚಾರ ಇವ್ರು ತಿಳಿಸ್ತೀನಿ ಬೇಕಾದ್ರೆ, OMSS ಬ್ರಾಕೆಟ್ ಡಿ
ಯಾಕೆ ಅಂತಂದ್ರೆ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂತಕಂತದನ್ನ ಕೇಂದ್ರ ಸರ್ಕಾರ ಹಿಂಪಡೆಯಲಾಗಿದೆ ಅಂತ ಯಾವತ್ತು ಹೇಳ್ತಾರೆ ಅಂದ್ರೆ ಅಂದ್ರೆ ಒಬ್ಬ ಅಧಿಕಾರಿ ಜವಾಬ್ದಾರಿತ ಅಧಿಕಾರಿ ರಾಜ್ಯ ಸರ್ಕಾರ ಬರೆದ ನಂತರ ಅವರ ಆ ಸ್ಕೀಮ್ ನ ವಾಪಸ್ ತಗೊಂಡಿದ್ದೀನಿ ಅಂತಕಂತ ವಿಚಾರನ ತಿಳಿಸುವ ಮೂಲಕ ಅವರು ಏನ್ ಮಾಡ್ತಾರೆ ವಿಂಡಿಟ್ಟಿನ್ ಪಾಲಿಟಿಕ್ಸ್ ಜನ ಕರ್ನಾಟಕದ ಜನ ಕರ್ನಾಟಕದ ಜನ ಬಿಜೆಪಿ ಮತ್ತು ಜೆಡಿಎಸ್ ನ ತಿರಸ್ಕಾರ ಮಾಡಿರೋಕ್ಕೋಸ್ಕರ ಬಡವರ ವಿರುದ್ಧವಾಗಿ ಆ ಕಾರ್ಯಕ್ರಮನ ವಿಫಲತೆಗೊಳಿಸಬೇಕು ಅಂತ ಮಾಡಿರತಕ್ಕಂತ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತಂದಿರ್ತವೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಕರ್ನಾಟಕದ ಜನ 136 ಸೀಟ್ ಕೊಟ್ಟಿದ್ದಾರೆ ಅವರು ನನಗೆ ಉತ್ತರ ಕೊಟ್ಟಿದ್ದಾರೆ ವಿಡ್ರಾ ಮಾಡ್ಕೊಂಡಿದ್ದಾರೆ ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡೋರು ಕರ್ನಾಟಕದ ದಿನಗಳಲ್ಲಿ ಈ ಸೀಟ್ನ ನಾವು ಏನ್ ಮಾಡ್ತೀವಿ ಗೊತ್ತಾ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶ ಎಲ್ಲ ಕಡೆ ಮಾಡ್ತೀವಿ ಅಂತ ಹೇಳಿ ಸ್ಕೀಮ್ ನ ವಿಡ್ರಾ ಮಾಡ್ಕೊಳ್ತಾ ಅಲ್ಲ ಈ ತರ ಅಧಿಕಾರ ಸಂಕೋಚಿತ ಮನವಿ ಏನಿದೆ ಒಂದು ಒಂದು ಒಕ್ಕೂಟ ವ್ಯವಸ್ಥೆ ಇಲ್ಲ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬೇಕಾದ ಟ್ಯಾಕ್ಸ್ ಗಳ ಕಟ್ಟತಕ್ಕಂತ ರಾಜ್ಯ ಸರ್ಕಾರ ಒಂದು ಸ್ಕೀಮ್ ಅನ್ನು ಮಾಡಬೇಕಾದ್ರೆ ಇವ್ರು ಹೇಳ್ತಾರೆ ನೀವು ಎಫ್ಸಿಐ ನ ಕೇಳ್ಕೊಂಡು ಮಾಡಬೇಕಾಯ್ತು ಕೇಂದ್ರ ಸರ್ಕಾರ ಕೇಳ್ಕೊಂಡು ಮಾಡಬೇಕಾಯ್ತದೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಜನಗಳಿಗೆ ಏನ್ ಹೇಳಬೇಕು ಅಪೋಸಿಷನ್ ಲೀಡರ್ಗಳ ರೂಲಿಂಗ್ ಪಾರ್ಟಿ ಕೇಂದ್ರ ಸರ್ಕಾರ ಕೇಳಿ ಮಾಡ್ಬೇಕಂದ್ರೆ ಪುಕ್ಕಟ್ಟೆ ಕೇಳಿದ್ರೆ ಪುಕ್ಕಟ್ಟೆ ಅವ್ರನ್ನ ಕೇಳಿದ ನಾವೇನೋ ಕೇಂದ್ರ ಸರ್ಕಾರನ ಪುಕ್ಕಟ್ಟಾಗ ಅಕ್ಕಿ ಕೇಳಿದ್ರೆ ಪುಕ್ಕಟ್ಟಾಗ ಆರಾಧನೆ ಕೇಳಿದ್ರೆ ಕೇಳಬಹುದು ನೀವು ಕೇಳಿದ ದುಡ್ಡು ಕೊಡ್ತೀವಿ ಅಂತಂದ್ರೆ ಬಡವರ ಬಗ್ಗೆ ಹೊಟ್ಟೆ ಮೇಲೆ ಹೊಡಿತಾರ ವಿರೋಧಿ ಇರ್ತಕ್ಕಂತ ಅನೇಕ ಜನ ತಿರಸ್ಕಾರ ಜನಗಳನ್ನ ಫೂಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತಿರಸ್ಕಾರ ಇನ್ನು 5 ವರ್ಷ ಅದನ್ನೇ ಮಾತಾಡ್ತಾರೆ ಮನೆ ಕಳಿಸಿದ್ರೆ ಬುದ್ಧಿ ಬಂದಿಲ್ಲ ನಾಗರಾಜ್ ಇಂದ ನನಗೆ ನಿರೀಕ್ಷೆ ಇದೆ ಏನಂದ್ರೆ ಎಜುಕೇಟೆಡ್ ಇದ್ದಾರೆ ಆಮೇಲೆ ಪೊಲಿಟಿಕಲ್ ಕಂಪಲ್ಷನ್ಸ್ ಏನೇ ಇದ್ರು ಸಹ ನಾವು ತಣ್ಣಗೆ ಕೂಡ ಡಿಬೇಟ್ ಮಾಡಬಹುದು ಯಾವಾಗ ತಣ್ಣಗೆ ಮಾಡಕ್ಕಾಗಲ್ಲ ಆದ್ರೆ ನಾಗರಾಜ್ಗೆ ಜಾಸ್ತಿ ಬಿಸಿ ಆಗಿದೆ ನನಗೆ ಅರ್ಥ ಆಗುತ್ತೆ ನಾಗರಾಜ್ ಅವರ ಕಷ್ಟ ಸರ್ಕಾರಕ್ಕೆ ಜಾಸ್ತಿ ಬಿಸಿ ಇರೋದ್ರಿಂದ ಅವರು ಬಿಸಿ ಆಗ್ತಾ ಇದ್ದಾರೆ ಅದರ ಅವಶ್ಯಕತೆ ಇಲ್ಲ ಒಂದೆರಡು ಮೂರು ಕಂಡೀಷನ್ ಇದೆ ಮೇಡಮ್ ಆ ಕಂಡೀಷನ್ ಪ್ರಕಾರ ಮಾಡಿದ್ರೆ ಅವ್ರು ಕೂಲ್ ಆಗಿ ಇರ್ತಾರೆ ಅವ್ರ ಕಂಡೀಷನ್ ಕೇಳ್ತೀರಾ ಕಾಂಗ್ರೆಸ್ ಹೆಸರು ಹೇಳಬಾರ್ದಂತೆ ಸಿದ್ದರಾಮಯ್ಯವ್ರ ಹೆಸರು ಹೇಳಬಾರ್ದು ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಬಗ್ಗೆ ಮಾತಾಡಬಾರ್ದು ಮಾತಾಡಿ ಅವ್ರು ಆರಾಮಾಗಿ ಇರ್ತಾರ ಅವರು ಹಂಗಾಗಲ್ಲ ನಾಗರಾಜ್ ಪ್ಲೀಸ್ ನಾವು ಭೂಲೋಕದಲ್ಲಿ ಚರ್ಚೆ ಮಾಡಕ್ಕಾಗಲ್ಲ ಹೋಗ್ಬೇಕು ಹೇಳಿ ಹೇಳಿ ಆಯ್ತು ಬನ್ನಿ ಪಾಯಿಂಟ್ ಬನ್ನಿ ಮೇಡಮ್ ಇಲ್ಲಿ ಏನ್ ಗೊತ್ತಾ ಮೇಡಮ್ ಗಲಿಬಿಲಿ ಇರುವಂತದ್ದು ಬರೀ ಅಕ್ಕಿ ವಿಷಯದಲ್ಲ ನಿಮಿಷ ಅಕ್ಕಿ ಬಗ್ಗೆ ನಾನು ಇನ್ ಡೀಟೇಲ್ ಮಾತಾಡಾಗಿದೆ ಆಯ್ತಾ ಇದರಲ್ಲಿ ಒಕ್ಕೂಟ ವ್ಯವಸ್ಥೆಯ ಮೌಲ್ಯಗಳನ್ನ ಕಾಪಾಡುವಂತ ಅವಶ್ಯಕತೆನೂ ಇದೆ ರಾಜ್ಯ ಕೂಡ ತನ್ನ ಒಂದು ನಿಮಿಷ ಮಾತು ಕೊಟ್ಟಿರೋದಕ್ಕೆ ವಚನ ಭ್ರಷ್ಟು ಅಂತ ಪಟ್ಟ ಕಟ್ಕೋಬಾರ್ದು ಅಟ್ ದ ಸೇಮ್ ಟೈಮ್ ಕೇಂದ್ರ ಕೂಡ ತನ್ನ ಮಾತೃಹೃದಯ ಅಥವಾ ಹೃದಯ ವೈಶಾಲ್ಯತೆಯನ್ನ ತೋರಿಸುವಂತ ಅನಿವಾರ್ಯತೆ ಅವಶ್ಯಕತೆ ಇಲ್ಲಿ ಕಾಣ್ತಾ ಇದೆ ಯಾವುದೇ ಕಾರಣಕ್ಕಾಗ್ಲಿ ಮೇಡಮ್ ನೀವು ಇನ್ಫ್ಲೇಷನರಿ ಟ್ರೆಂಡ್ಸ್ ಅಂದ್ರೆ ಹಣದುಬ್ಬರದ ಸೂಚನೆ ಕಾಣ್ತಾ ಇದೆ ಡಿಲೇಡ್ ಮಾನ್ಸೂನ್ ಬೆಳೆ ಬಿತ್ತನೆ ಇನ್ನೂ ಆಗಿಲ್ಲ ಇದರಿಂದ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ನಾವು ಹಿಡಿದಿಟ್ಕೋತಾ ಇದೀವಿ ನಿಖಿಲ್ ಈಗ ನಾಗರಾಜ್ ಅವರಿಗೆ ನಾನು ಕೆಲವು ಪ್ರಶ್ನೆ ಕೇಳ್ತೀನಿ ನೀವೊಂದು ಮನೆ ಯಜಮಾನ ಆಗಿ ಹೆಂಗೆ ಸರ್ಕಾರದ ಮುಖ್ಯಸ್ಥರಾಗಿ ನೀವಿದ್ದೀರಿ ಪ್ಲಾನ್ ಇರುತ್ತಾ ಇರಲ್ವಾ ಈಗ ಮಾನ್ಸೂನ್ ಇರಿ ಆ ಪ್ಲಾನ್ ನಲ್ಲಿ ಎಫ್ ಸಿ ಐ ಹತ್ರ ಕುಂತ್ಕೋಬೇಕು ಅಂತಿತ್ತು ಆದ್ರೆ ನೀವು ಆಗಾಗ ಬಿಟ್ಟಿಲ್ಲ ಅನ್ನೋದು ಅವ್ರ ಬೇಕಾರು ಈಗ ಎಫ್ ಸಿ ಐ ನೋಡಿ ನಾನು ವರ್ಲ್ಡ್ ಗೆ ಕಂಪೇರ್ ಮಾಡ್ತೀನಿ ಇವತ್ತು ಎಲ್ಲ ದೇಶಗಳು ಒಂದು ಸಹಕಾರ ನಿರೀಕ್ಷಿತ ಪ್ರಮಾಣದಲ್ಲಿ ಮಾಡದಲ್ಲ ಇರೋದ್ರಿಂದ ಜಗತ್ತಿನ ಅನೇಕ ದೇಶಗಳಲ್ಲಿ ಹಸುವಿನಿಂದ ಬಳತಿರ್ತವ್ರಿಗೆ ಇದಾಗ್ತಾ ಇಲ್ಲ ಒಂದು ಅದನ್ನೊಂದು ಸಂಘರ್ಷ ನಡೀತಾ ಇದೆ ಅಂತ ಟೈಮಲ್ಲಿ ಈ ತರದ ಒಂದು ಅನಿರೀಕ್ಷಿತವಾದಂತಹ ಹವಾಗುಣ ನಮ್ಮ ಕೈಯಲ್ಲಿಲ್ಲ
ಬರ ಬರುತ್ತಾ ಮಳೆ ಬರುತ್ತಾ ಅತಿ ಪ್ರವಾಹ ಬರುತ್ತಾ ನಮ್ಮ ಕೈಯಲ್ಲಿಲ್ಲ ಆಹಾರ ಆಹಾರ ಕೊಡ್ತಕ್ಕಂತದ್ದು ಎಂಥದ್ದೇ ಒಂದು ಸನ್ನಿವೇಶದಲ್ಲೂ ಕೂಡ ಸಂದಿಗ್ಧ ಸನ್ನಿವೇಶದಲ್ಲಿ ಮೊದಲು ಹಸಿವು ನೀಗಿಸಬೇಕಾ ಬೇಡವಾ ತಾವು ಕರೆಕ್ಟ್ ಆಗಿ ಹೇಳಿದ್ರಿ ಈ ಪಾಲಿಸಿ ಕರ್ನಾಟಕಕ್ಕೆ ಒಂದೇನಾ ಈಗ ನಮ್ಮ ಸರ್ಕಾರ ಒಂದು ಜವಾಬ್ದಾರಿತ ಸರ್ಕಾರವಾಗಿ ಒಕ್ಕೂಟ ವ್ಯವಸ್ಥೆನಲ್ಲಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಚುನಾಯಿತ ವ್ಯವಸ್ಥೆನಲ್ಲಿ ಪರಿಸ್ಥಿತಿಯನ್ನು ವಾಸ್ತವ ಪರಿಸ್ಥಿತಿಯನ್ನು ಮೀರಿ ಈ ಒಂದು ಪಾಪ್ಯುಲಿಸ್ಟ್ ಪ್ರೋಗ್ರಾಮ್ ಗಳಿಗೆ ಹೋದಾಗ ನಾಗರಾಜ್ ಬಿಡಿ ನೀವೇ ಮಾತಾಡಿದ್ರಂತ ಬಿಡಿ ನಿಮ್ಮದೆ ಸರ್ಕಾರ ನಾನು ಹೇಳ್ತಕ್ಕಂತದ್ದು ಈಗ ಮುಂದಾಲೋಚನೆ ಆ ಇಡೀ ದೇಶದಾದ್ಯಂತ ಅನ್ವಯವಾಗುವಂತ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಯಾಕಂದ್ರೆ ಮುಂದಾಲೋಚನೆ ಇಲ್ಲದೆ ಇದ್ರೆ ನಾಳೆ ದಿನ ಬರಗಾಲ ಬಂತು ಆಹಾರ ಪ್ರೊಡಕ್ಷನ್ ಆಗಲಿಲ್ಲ 5 ಕೆಜಿ ನಾವು ಕೊಡೋದಿದೆ ಜನತೆಗೆ ಹಸಿವು ನೀಗಿಸಕ್ಕೆ ನಮ್ಮ ಕೈಲಾಗುತ್ತೆ ಜನತೆಗೆ ನೀವು ಪ್ಲಸ್ ಹತ್ತಕ್ಕೆ ನೀವು ಜಾದು ಮಾಡ್ತಿರೋ ನೀವು ಮಾಯಾ ಮಾಟ ಮಾಡ್ತಿರೋ ಸಿದ್ದರಾಮಣ್ಣನ 13 ಸಾರಿ ಬಜೆಟ್ ಮಂಡಿಸಿದ್ದಾರೆ ಅವರ ತಲೆನಲ್ಲಿ ಏನಾದ್ರು ಇರಬಹುದು ನಾನು ಇನ್ನೂ ವಿಶ್ವಾಸ ಮಾಡ್ತೀನಿ ಸಿದ್ದರಾಮಣ್ಣವ್ರ ತಲೆನಲ್ಲಿ ಏನು ಇರಬಹುದು ಚೀಫ್ ಮಿನಿಸ್ಟರ್ ಅಲ್ಲ ನನಗೆ ಅದು ಸಂಬಂಧಪಟ್ಟಿಲ್ಲ ಒಂದು ಚುನಾಯಿತ ಸರ್ಕಾರವಾಗಿ ಕೇಂದ್ರದಿಂದ ಇದುವರೆಗೆ ಏನೇನು ಬರ್ತಾ ಇದೆ ನಾರ್ಮಲ್ ಕಂಡೀಷನ್ ಅಲ್ಲಿ ಅದನ್ನ ಮಾಡ್ತೀವಿ ಮತ್ತು ಎಫ್ಸಿಐ ಕರ್ನಾಟಕಕ್ಕೆ ಒಂದು ಫೋಕಸ್ ಮಾಡಿಲ್ಲ ಕರ್ನಾಟಕ ಒಂದೇ ಅಲ್ಲ ಮಿಲಿಟರಿಗೂ ದುಡ್ಡು ಬೇಕು ಪಹಾಡ್ ಬರುತ್ತೆ ಇದು ಎಂತದು ಒಂದು ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ಬೇಕು ಅಲ್ಲ ನಾವು ಒಂದು ರಾಜ್ಯ ಡಿಕ್ಟೇಟ್ ಮಾಡಕಾಗಲ್ಲ ನೀವೇ ರಾಜ್ಯ ಡಿಕ್ಟೇ ಇವತ್ತು ನಿಮ್ಮ ಮಣಿಪುರದಲ್ಲಿ ಸಮಸ್ಯೆ ಇದೆ ನಿಮಗೆ ಡಿಫೆನ್ಸ್ ಬಜೆಟ್ ಕಡಿಮೆ ಮಾಡೋರು ನೀವು ಒಂದು ನಿಮಿಷ ನಾಗರಾಜ್ ನೀವು ಕರೆಕ್ಟ್ ಹೇಳಿದ್ರಿ ಅಪ್ಪ ಐ ನೋ ವಾಟ್ ನಾನು ಎದ್ದು ಬರ್ತೀನಿ ನನಗೆ ತಲೆನೋವು ಬರುತ್ತೆ ನಿಜವಾಗ್ಲೂ ಹೇಳ್ತೀನಿ ಮೇಡಮ್ ಅವರು ಅದೇ ಇತಿಹಾಸ ನಿಮ್ ಇತಿಹಾಸ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ನಮ್ಮ ವರ್ತಮಾನ ಹೇಳಿ ಭವಿಷ್ಯ ಹೇಳಿ ನೀವು ಸಮಾಧಾನ ತಗೋಬೇಕು ದಯವಿಟ್ಟು ಯಜಮಾನ್ ದಯವಿಟ್ಟು ಫಸ್ಟ್ ರೂಲ್ ಮಾಡಬಾರ್ದು ಇವರೊಬ್ಬರಿಗೆ 75 ವರ್ಷದಲ್ಲಿ ನೀವು ತುಂಬಾ ವರ್ಷ ಆಗಿದ್ದೀರಲ್ಲ ಅನುಭವ ಇಲ್ವಾ ಎರಡು ಪಕ್ಷಗಳಿಗೆ ಗ್ಯಾರಂಟಿ ಅಂದ್ರೆ ಬರೀ ಅಕ್ಕಿ ಮತ್ತೆ ಅನ್ನ ಮಾತ್ರ ಕಾಣ್ತಾ ಇದೆ ನನಗೆ ಅದೇ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ಕೇಂದ್ರ ಕಾಂಗ್ರೆಸ್ ಗ್ಯಾರಂಟಿ ಬೇಕು ಸೆಕ್ಯೂರಿಟಿ ಗ್ಯಾರಂಟಿ ಬೇಕು ನಿಮಿಷ ಮಾತಾಡಬಹುದು ಇವರಿಬ್ರು ಬರೀ ಜಗಳಾನೇ ಆಡ್ತಿದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂದ್ರೆ ಕರ್ನಾಟಕ ರಾಜ್ಯದ ಜನರು ಅನುಕೂಲ ಸಿಗುತ್ತೆ.
ಕಡೆ ಕೆಲವು ನಿಮಿಷ ಇದೆ ಟು ದ ಪಾಯಿಂಟ್ ಒಬ್ರಾಗೊಬ್ರು ಒಂದೊಂದೇ ನಿಮಿಷ ಮಾತಾಡಿ ಸಂಕ್ಷಿಪ್ತವಾಗಿ ಮಾತಾಡಿ ದಯವಿಟ್ಟು ನಿಮಗೆ ಅವಕಾಶ ಕೊಟ್ಟರೆ ಬೇರೆಯವ್ರಿಗೆ ಸಿಗತ್ತಾ ಅನ್ನೋ ಆತಂಕ ನನಗಿದೆ ಹಂಗಾಗಿ ನಿಮ್ಮ ಹತ್ರ ಬರ್ತೀನಿ ಒಂದೇ ಒಂದು ನಿಮಿಷ ಬರ್ತೀನಿ ಒಂದೇ ಬರ್ತೀನಿ ನಿಮ್ಮ ಹತ್ರ ನೀವು ಆಡಳಿತ ಪಕ್ಷದಲ್ಲಿರೋರು ನೀವೇ ಅತಿ ಹೆಚ್ಚು ಮಾತಾಡ್ತೀರಿ ಒಂದು ನಿಮಿಷ ಇರಿ ಕೊಡಬೇಕಲ್ಲ ಪ್ರಶ್ನೆ ನಾವು ಕೇಳ್ತಿರೋದು ಇಷ್ಟೇ ಬಹಳ ಸಿಂಪಲ್ ಇದೆ ಸದ್ಯದ ಪರಿಸ್ಥಿತಿ ಯಾವ ರಾಜಕೀಯ ಪಕ್ಷಕ್ಕೆ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದೆ ಇದರಲ್ಲಿ ರಾಜಕೀಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗಬೇಕಾ ಅನ್ನೋದು ನನ್ನ ಪ್ರಶ್ನೆ ಜನರ ದೃಷ್ಟಿಯಿಂದ ಕೇಳ್ತಿರುವಂತದ್ದು ಪ್ಲೀಸ್ ಖಂಡಿತ ಇಲ್ಲ ಮುಂದಾಗಬಾರದು ರಾಜಕಾರಣನೇ ಮಾಡಬಾರದು ಎಲೆಕ್ಷನ್ಸ್ ಇತ್ತೀಚೆಗೆ ತಾನೇ ನಡೆದಿದೆ ಮತದಾರ ಪ್ರಭು ನಿಚ್ಚಳ ಬಹುಮತವನ್ನು ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿದೆ ಅವರೊಂದು ಜವಾಬ್ದಾರಿಯುತ ಸರ್ಕಾರವನ್ನು ಮಾಡಬೇಕು ಅವರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಚೆನ್ನಾಗಿ ವಾಗ್ದಾನಗಳನ್ನು ನೆರವೇರಿಸಿ ಜನತೆಗೆ ಒಳ್ಳೆಯ ಸರ್ಕಾರ ಕೊಡಬೇಕು ಅನ್ನುವ ಒಂದು ಪ್ರಾಮಾಣಿಕವಾದ ನಿರೀಕ್ಷೆ ಬಿಟ್ಟರೆ ಬಿಜೆಪಿಗೆ ಮತ್ತೇನು ಇಲ್ಲ ಎರಡನೇ ಪಾಯಿಂಟ್ ಲಾಭ ನಷ್ಟದ ಮಾತನ್ನು ತಾವು ಹೇಳಿದ್ರಿ ಗಂಭೀರವಾಗೂ ನಡ್ಕೊಳ್ಬೇಕು ಯಾಕಂದ್ರೆ ರಾಜಕೀಯ ಪಾರ್ಟಿಯಾಗಿ ಒಂದು ಕಡೆ ಗ್ಯಾರಂಟಿಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ವಿಷಯದಿಂದ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಕ್ಕೆ ಡೈವರ್ಟ್ ಮಾಡಿ ಇಲ್ದಲೇ ಇರತಕ್ಕಂಥ ಸಮಸ್ಯೆಗಳನ್ನು ಅವರೇ ಸ್ಟೇಟ್ಮೆಂಟ್ ಕೊಟ್ಟು ಅವ್ರದೇ ಮನೆಯಿಂದ ಬರುವಂತ ಸ್ಟೇಟ್ಮೆಂಟ್ಗಳಿಗೆ ಪ್ರತಿಪಕ್ಷವಾಗಿ ನಾವು ಕ್ರಿಯೆ ಅವರದು ಪ್ರತಿಕ್ರಿಯೆ ಮಾತ್ರ ನಾವು ಕೊಡ್ತಾ ಇದ್ದೀವಿ ಖಂಡಿತ ನಮಗೆ ರುಚಿ ಇಲ್ಲ ಕೇಂದ್ರ ಸರ್ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಗೌರವ ಇಟ್ಟಿದ್ದೀವಿ ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರ ನಾವೊಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಿಂತು ನಮ್ಮ ಸರ್ಕಾರಕ್ಕೆ ನಮ್ಮ ಜನತೆಗೆ ಬೇಕಾದಂತ ಬರಬೇಕಾದ ನ್ಯಾಯಬದ್ಧವಾದ ಎಲ್ಲವೂ ಬರುತ್ತೆ ನೀವು ಅನ್ಯಾಯಬದ್ಧವಾಗಿ ಅವಾಸ್ತಿಕವಾಗಿ ರಾಜ್ಯವನ್ನು ದಿವಾಳಿ ಎಬ್ಬಿಸುವಂತ ವಿಷಯಗಳಿಗೆ ನಿಮ್ಮ ಮಾತಿಗೆ ನೀವು ಜವಾಬ್ದಾರರು ನಿಮ್ಮ ವಚನಕ್ಕೆ ನೀವು ಜವಾಬ್ದಾರರಾದ್ರಿಂದ ನೀವೇನ್ ಬೇಕೋ ಮಾಡ್ಕೊಳ್ಳಿ ರೈಟ್ ಈಗ ನಜ್ಮಾ ಸ್ವಲ್ಪ ರಚನಾತ್ಮಕವಾಗಿ ನೀವು ಅವಾಗಲೇ ಒಂದು ಎರಡು ಮೂರು ಸತಿ ಬಳಸಿದ್ದೀರಿ ಈ ಪದಾನ ರಚನಾತ್ಮಕವಾಗಿ ಕೇಳ್ತಿದ್ದೀನಿ ಒಂದು ಟಾಸ್ಕ್ ಫೋರ್ಸಿನ ಸ್ಥಾಪನೆ ಅವಶ್ಯಕ ಅಂತ ನಿಮಗೆ ಕಾಣ್ತಾ ಇದೆಯಾ ಸಮನ್ವಯತೆಯ ಕೊರತೆ ಎಲ್ಲೆಲ್ಲಿದೆ ಅಂದ್ರೆ ಇಲಾಖೆಗಳ ನಡುವೆ ಇದೆ ಸರ್ಕಾರ ಮತ್ತೆ ಬಹುಶಃ ಆ ಪಕ್ಷದ ಸರ್ಕಾರ ಮತ್ತೆ ಪಕ್ಷದ ನಡುವೆನೂ ಇರಬಹುದೇನೋ ಬಟ್ ದಟ್ ಇಸ್ ಇಮ್ಮೆಟೀರಿಯಲ್ ಟು ಮೀ ಟಾಸ್ಕ್ ಫೋರ್ಸ್ ರಾಜ್ಯದ ಜನರ ಕನ್ಸರ್ನ್ ಬಂದ್ರೆ ಕನ್ನಡಿಗರ ಒಂದು ಒಳ್ಳೆದನ್ನ ಬಯಸೋದಾದ್ರೆ ಕನ್ನಡಿಗರು ಈ ಗ್ಯಾರಂಟಿಗಳನ್ನ ನಂಬಿ ಕಾಂಗ್ರೆಸ್ಗೆ ಮ್ಯಾಂಡೇಟ್ ಅನ್ನ ಕೊಟ್ಟಿದೆ ನಾವು ಅದನ್ನ ರೆಸ್ಪೆಕ್ಟ್ ಮಾಡಬೇಕು ಅದ್ರ ಜೊತೆ ಜೊತೆಗೆ ಕನ್ನಡಿಗರ ಹಿತಾಸಕ್ತಿಯನ್ನ ಕಾಯ್ಬೇಕಾಗಿರೋದು ಕರ್ನಾಟಕದ ಜನರ ಹಿತಾಸಕ್ತಿಯನ್ನು ಕಾಯ್ಬೇಕಿರೋದು ಗ್ಯಾರಂಟಿಯನ್ನ ಕೊಟ್ಟಿರುವಂತಹ ಮಾತನ್ನ ವಚನವನ್ನ ಉಳಿಸ್ಕೊಳ್ಬೇಕಾಗಿರುವಂಥದ್ದು ಕಾಂಗ್ರೆಸ್ನ ಜವಾಬ್ದಾರಿ ಜೊತೆಗೆ ಪ್ರಧಾನಮಂತ್ರಿಗಳು ಕೂಡ ಒಂದು ಮಾತೃ ಹೃದಯದ ಮೂಲಕ ಹೃದಯ ವೈಶಾಲ್ಯತೆಯನ್ನ ತೋರಿಸಿ ಇಲ್ಲೂ ಕೂಡ ಪಾಲಿಟಿಕ್ಸ್ ಅನ್ನ ಮಾಡದೆ ಕೊಡಬೇಕಾಗಿರುವಂಥದ್ದು ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿಗೆ ಕರ್ನಾಟಕ ಅಥವಾ ಕೇಂದ್ರ ಸರ್ಕಾರಕ್ಕೆ ಬರೀ ಕರ್ನಾಟಕ ಒಂದೇ ರಾಜ್ಯ ಅಲ್ವಲ್ಲ ಕೇಂದ್ರ ಸರ್ಕಾರ 30 ರಾಜ್ಯಗಳನ್ನ ನೋಡ್ಬೇಕಲ್ಲ ಹೇಗೆ ಕರ್ನಾಟಕ ಸರ್ಕಾರ 31 ಜಿಲ್ಲೆಗಳನ್ನ ನೋಡ್ಬೇಕು ಕೊಟ್ಟಿದ್ದಾರೆ ವಚನ ಕೊಟ್ಟಿದ್ದಾರೆ ಅಂದ್ಮೇಲೆ ಕೇಂದ್ರ ಸರ್ಕಾರದ ಜೊತೆ ಕೂತು ಮಾತಾಡಿ ಒಂದು ಸಮನ್ವಯವನ್ನ ಕಂಡುಕೊಂಡು ಕೆಲಸವನ್ನ ಮಾಡಬೇಕಾಗಿರುವಂಥದ್ದು ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ಕೆಲಸ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಆ ಕನ್ಸರ್ನ್ ಇಂಪಾರ್ಟೆಂಟ್ ಅಲ್ಲ ತಮ್ಮ ತಮ್ಮ ಪೊಲಿಟಿಕಲ್ ಬೇಳೆಯನ್ನ ಬೇಯಿಸ್ಕೊಳ್ಳೋದಷ್ಟೇ ಇಂಪಾರ್ಟೆಂಟ್ ಅನ್ನೋದು ಇವರ ಈ ಹೊತ್ತಿನ ನಡೆಯಲ್ಲಿ ಎದ್ದು ಕಾಣಿಸ್ತಾ ಇದೆ ಪ್ರಶ್ನೆ ಸಮನ್ವಯದ ಬಗ್ಗೆ ನಾನು ಕರ್ನಾಟಕದ ಜನರ ಹಿತಾಸಕ್ತಿ ಬಗ್ಗೆ ಕನ್ನಡಿಗರ ಬಗ್ಗೆ ರೆಪ್ರೆಸೆಂಟೇಟಿವ್ ಆಗಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಮಾತಾಡ್ತಾ ಇರೋದು ಎರಡನೇದಾಗಿ ಇವತ್ ಸಮನ್ವಯ ಎಷ್ಟು ಮಟ್ಟಿಗೆ ತಲೆ ಕೆಳಗೆ ಮೇಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತದೆ ಡಿ ಕೆ ಸುರೇಶ್ ಅವರು ಒಬ್ರು ಅನುಭವಿ ರಾಜಕಾರಣಿ ಒಳ್ಳೆ ರಾಜಕಾರಣಿ ಅಂತವರು ರಾಜಕೀಯವನ್ನ ತ್ಯಜಿಸ್ಬಿಡ್ತೀನಿ ರಾಜಕೀಯ ಸನ್ಯಾಸತ್ವವನ್ನ ಸ್ವೀಕರಿಸುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತಂದ್ರೆ ಸಮತೋಲನ ಅಥವಾ ಒಂದು ಇಂಟರ್ ಕನೆಕ್ಷನ್ ಸಮನ್ವಯತೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅನ್ನುವಂಥದ್ದು ರಾಜ್ಯದ ಜನರ ಎದುರಿಗೆ ಬಂದಿದೆ ಹೇಳ್ತಿದ್ರೆ ಈ ತರ ಒಳಗೆ ಒಂದು ಬೇಗುದಿಯ ವಾತಾವರಣ ಇದೆಯಲ್ಲ ಇದರಿಂದ
ಗ್ಯಾರಂಟಿಗೆ ಗಲಿಬಿಲಿ ಆಗ್ತಿದೆ ಬಾಯಿ ಬಿಟ್ಟು ಹೇಳಬೇಕಾ ಅದನ್ನ ಅವರು ಸರಿಪಡಿಸ್ಕೊಳ್ತಾರೆ ಬಾಯಿ ಬಿಟ್ಟು ಹೇಳುವಂತ ಬಾಯಿ ಅದನ್ನ ಹೇಳಬಿಡಿ ಹೇಳುವಂತ ಅವಶ್ಯಕತೆ ಇಲ್ಲ ಆ ಸಮನ್ವಯತೆಯನ್ನ ಕಾಪಾಡಿಕೊಂಡು ಜನರಿಗೆ ಸಮನ್ವಯವಾದಂತ ಗ್ಯಾರಂಟಿಗಳನ್ನು ನಾವು ಹೇಳಿದ್ದೀವಿ ಓಕೆ ನಾಗರಾಜಿ ನಾಗರಾಜಿ ಫಸ್ಟ್ ಹೇಳ್ಬಿಡ್ತೀನಿ 2 ಮಿನಿಟ್ಸ್ ಅವರಿಬ್ಬರಿಗೂ 1 ಆನ್ ಮಿನಿಟ್ ನಿಮಗೆ 2 ಮಿನಿಟ್ಸ್ ನಮಗೆ 30 ಸೆಕೆಂಡ್ ಕೊಡಿ ಮಕ್ಕಳಂದ್ರೆ ಎಲ್ಲ ಹಿಂಗೆ ಇಬ್ಬರು ಮಾತಾಡ್ತಾ ಒಬ್ಬೊಬ್ಬರು ಒಂದು ಅಲಿಗೇಷನ್ ಮಾಡಿರ್ತಕ್ಕಂತದ್ದು ನೋಡಿದಾಗ ಫಸ್ಟ್ ನಜ್ಮಾ ಅವರಿಗೆ ಹೇಳ್ತೀನಿ ಅವರು ಹೇಳ್ತಾರೆ ಇವರು ಒಂದು ಟಾಸ್ಕ್ ಫೋರ್ಸ್ ಅವಶ್ಯಕತೆ ನಿಮ್ಮ ಸಲಹೆ ಸೂಚನೆಗಳು ಯಾವುದು ಇದ್ರೂ ಕೂಡ ಯಾಕ ಆಗಬಾರದು ಅದು ಒಳ್ಳೆ ಹೇಳ್ತೀವಿ ಅಂತ ಹೇಳ್ತಾ ಇದ್ದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ನನ್ನ ಕ್ವೆಶ್ಚನ್ ಅದು ಇವರು ಅವರು ಪಾಪ ಅವರು ಹೇಳಿದ್ರು ಜೆಡಿಎಸ್ ನವರು ನೋಡು ಒಂದು ಸೀಟ್ ಇದ್ರೂ ಕೂಡ ವಿಲ್ ರೆಸ್ಪೆಕ್ಟ್ देम 19 ಸೀಟ್ಸ್ ರೆಸ್ಪೆಕ್ಟ್ ಮಾಡ್ತೀವಿ ಆದ್ರೆ ನಾನು ಹೇಳ್ತಾ ಇರ್ತಕ್ಕಂತ ಏನು ಅಂತಂದ್ರೆ ಇವರು ಹೇಳ್ತಾರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಹಿಂಗ್ ಮಾಡ್ತಾರೆ ಹಾಗ ಮಾಡ್ತಾರೆ ಅಂತ ಎರಡೂ ರಾಷ್ಟ್ರೀಯ ಪಕ್ಷಗಳ ಜೊತೆಲಿ ಸಂಬಂಧ ಬೆಳೆಸಿಕೊಂಡು ಅಧಿಕಾರ ನಡೆಸಿ 30 ಸೀಟ್ ಬರ್ತಾ ಗೊತ್ತಿದ್ರೂ ಕೂಡ ನಾನು ಮುಸ್ಲಿಂ ಅವರನ್ನ ಡೆಪ್ಟಿ ಸಿಎಂ ಮಾಡ್ತೀನಿ ದಲಿತರನ್ನ ಡೆಪ್ಟಿ ಸಿಎಂ ಮಾಡ್ತೀನಿ ಅಂತ ಹೇಳಿ ಯಾರ್ಯಾರು ಚಾಕ್ಲೇಟ್ ಕೊಟ್ಟರು ಅಂತ ಜನಗಳಿಗೆ ಗೊತ್ತಾಗಿದೆ ಆಮೇಲೆ ಯಾವ ರೀತಿ ವಿಶೇಷವಾಗಿ ಅಲ್ಪಸಂಖ್ಯಾತರು ಈ ಏನಾದರೂ ಅಪ್ಪಿತಪ್ಪಿ ಜೆಡಿಎಸ್ ಸ್ವಲ್ಪನಾದರೂ ಹಾಕಿದ್ರೆ ಅವರು ಏನೆಲ್ಲ ಗೇಮ್ ಮಾಡ್ತಾರೆ ಅಂತ ಗೊತ್ತಿದ್ದು ಮನೆಗೆ ಕಳಿಸೋರ ಕೆಲಸವನ್ನು ಮಾಡಿದ್ದಾರೆ ಒಂದು ನಿಮಿಷ ಮೇಡಂ ನಾನು ಮಾತಾಡ್ತೀನಿ ಕಳಿಸಿ ಏನು ಗೇಮ್ ಮಾಡಿದ್ದಾರೆ ಒಂದು ನಿಮಿಷ ಮೇಡಂ ನಾನು ಸೆಂಟ್ರಲ್ ಮಾತಾಡ್ಬಿಡಿ ಅವತ್ತೇನ್ ಮಾಡ್ತೀರಾ ಮಾತಾಡ್ಬಿಡಿ ನಾನು ಏನು ಗೊತ್ತ ಹೇಳ್ತಾ ಇದೀನಿ ನಮಗೆ ಎಲ್ಲ ವರ್ಗದ ಜನ ಮತ ಕೊಟ್ಟಿರತಕ್ಕಂತದ್ದು ನಾವು ಕೊಟ್ಟಿರುವ ವಚನ ಈಡೇರಿಸಬೇಕಾದ್ರೂ ನಾವು ಮಾಡೇ ಮಾಡ್ತೀವಿ ಈಗ ಮೇಡಂ ಬರೆ ಕಲಬಿಲಿ ನಿವಾರಣೆ ಬಗ್ಗೆ ಒಂದು ಮಾತು ಅದನ್ನ ಹೇಳಿದ್ವಿ ಮೇಡಂ ಮಾತಾಡ್ತಾ ಹೇಳ್ತಾ ಇದ್ರು ಅವರು ಏನೇನೋ ಆಶ್ವಾಸನೆ ಕೊಟ್ಕೊಂಡು ಅವರು ಅವ್ರಿಗೆ ಬಿಟ್ಟರು ವಿಚಾರ ಅಂತ ಹೇಳಿದ್ರು ನಾನು ನಿಮ್ಮ ಹತ್ರ ಬಂದು ಯಾವುದನ್ನು ಕೂಡ ಕೇಳುವುದಿಲ್ಲ ನಮ್ಮ ಸರ್ಕಾರ ಸಹಾಯ ಮಾಡಿ ಅಂತಲೂ ಕೇಳೋದಿಲ್ಲ ನಾವು ಕೊಂಡುಕೊಳ್ಳಲಿಕ್ಕೆ ನಾವು ದುಡ್ಡು ಕೊಡ್ತೀವಿ ಯಾವ ಸ್ಕೀಮ್ ಇತ್ತು ಅದನ್ನು ನೀವು ರಾಜಕೀಯ ತೀರ್ಮಾನಗಳು ಮಾಡಿ ನಮ್ಮ ಕೆಟ್ಟ ಹೆಸರು ಬರಬೇಕಂತ ಯೋಚನೆ ಮಾಡಿದ್ರಾ ಅದು ಏನು ಆ ತಿರುಗುಬಾಣ ಆಗೋದು ನಿಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಜಸ್ಟ್ ಇಸ್ ಅ ಮ್ಯಾಟರ್ ಆಫ್ ಜಸ್ಟ್ ನನ್ನ ನಿಮ್ಮ ನಡುವೆ ಓಕೆ ನಾನು ನಿಮಗೆ ಕೇಳ್ತಾ ಇರೋದು ಕೇವಲ ಒಂದು ರಾಜ್ಯ ಸರ್ಕಾರ ತನ್ನ ಒಂದು ಕಾರ್ಯಕ್ರಮನ ಅನುಷ್ಠಾನಗೊಳಿಸಬಾರದು ಅಂತ ಇಡೀ ದೇಶಕ್ಕೆ ಅನ್ವಯ ಆಗುವಂತ ಒಂದು ಕಾನೂನು ಅಷ್ಟು ಕ್ರೂರಿಗಳು ಕಮ್ ಆನ್ ಅಷ್ಟು ಕ್ರೂರಿಗಳು ನಮ್ಮ ಸರ್ಕಾರಕ್ಕೂ ಅಲ್ಲ ಒಂದ ಬಿಡಿ ಬಿಡಿ ನೀವು ಕ್ರೂರಿಗಳು ಬಡವರನ್ನ ಕಂಡ್ರೆ ಆಗದೇ ಇರತಕ್ಕಂತ ಜನ ಬಂಡವಾಳ ಶಾಹಿಗಳ ಪರ ಇರತಕ್ಕಂತವರು ಬನ್ನಿ ಮಾತನೆ ಯಾಕೆ ಆಡ್ತಿದ್ದಾರೆ ಚೂರಿ ತರ ಯಾಕೆ ಮಾತಾಡ್ತಾ ಇದ್ದೀರಿ ಸಿಸ್ಟರ್ ಇದ್ರಿ ಕೇಳ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಮೊದಲಿಂದನೂ ನಾವು 9 ವರ್ಷಗಳ ಏನ್ ಹೇಳ್ತಾ ಬಂದಿದ್ದೀವಿ ನಿಮ್ಮ ಚಾನೆಲ್ ಡಿಬೇಟ್ ಮಾಡಿದ್ದೀವಿ 25 ಲಕ್ಷ ಕೋಟಿಗಳಿಂದ ಹೆಚ್ಚು ಬಡವ ಶ್ರೀಮ ಬಂಡವಾಳಶಾಹಿಗಳ ಸಾಲವನ್ನು ಮನ್ನಾ ಮಾಡಿದಂತಹ ಮಹಾನುಭಾವರು ಇವರು ಬಡವರಿಗೆ ನಾ ಅಕ್ಕಿದ್ ನಾ 34 ರೂಪಾಯಿ ಕೊಡ್ತೀವಿ ಒಂದು ನಿಮಿಷ 34 ರೂಪಾಯಿ ಕೊಟ್ಟು ನಾ ದುಡ್ಡು ಕೊಡ್ತೇವೆ ಸ್ವಾಗತ ಮಾಡ್ತಿದ್ದಾರೆ 35 ಲಕ್ಷ ಕೋಟಿ ರೈಟ್ ಆಫ್ ಮಾಡಿದ್ದಾರೆ ಮೇಡಮ್ ನನಗೂ ಗೊತ್ತಿದೆ ಎಲ್ಲ ಪಕ್ಷಗಳು ಇವರು ಇವರು ಕಾರ್ಪೊರೇಟ್ ಟ್ಯಾಕ್ಸ್ ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಕಾರ್ಪೊರೇಟ್ ಟ್ಯಾಕ್ಸ್ ನೆಲ್ಲ ಕಡಿಮೆ ಮಾಡಿ ನಮ್ಗೆ ಗಲಿಬಿಲಿ ಓಕೆ ಈಗ ಈ ಯಾವ ಗ್ಯಾರಂಟಿಗಳಿದೆ 5 ಗ್ಯಾರಂಟಿಗಳನ್ನ ಖಂಡಿತವಾಗ್ಲೂ ಕೂಡ ಯಾವುದೇ ಕನ್ಫ್ಯೂಷನ್ ಎಲ್ಲ ಮಾಡ್ತೀವಿ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿಗೋಸ್ಕರ ಸ್ವಲ್ಪ ಸಮಯ ಇಡ್ತಕ್ಕಂಥದ್ದು ರಾಜ್ಯದ ಜನಕ್ಕೆ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೊಡ್ತಕ್ಕಂಥ ದುಡ್ಡಿಗೆ ಎಲ್ಲದೂ ಕೂಡ ಅಕೌಂಟೆಬಿಲಿಟಿ ಬೇಕಾಗ್ತದೆ ಟ್ರಾನ್ಸ್ಪರೆನ್ಸಿ ಬೇಕಾಗ್ತದೆ ಜನ ಅರ್ಧ ಮಾಡ್ಕೊಳ್ತಾರೆ ಅದು ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ಇವತ್ತು ಹತಾಶ ಮನೋಭಾವದಿಂದ ಜನ ಅವ್ರಿಗೆ ಅವ್ರ ಮೇಲೆ ಗ್ಯಾರಂಟಿ ಇಲ್ಲದೆ ಇರೋದಕ್ಕೋಸ್ಕರ ಅವರ ತಿರಸ್ಕಾರ ಮಾಡಿದ್ರೆ ಇದರಲ್ಲೂ ರಾಜಕೀಯ ಮಾಡಕ್ಕೆ ಹೋಗ್ತಾರೆ ರಾಜಕೀಯ ಮಾಡಿ ಕಣ್ಣೆದುರಿಗೆ ತೋರಿಸಿರ್ತಕ್ಕಂಥದ್ದು 34 ರೂಪಾಯಿ ಅಕ್ಕಿ ಮಾರ್ತಾ ಇರೋದು ನಾನು ಕೇಂದ್ರ ಸರ್ಕಾರದಲ್ಲಿ 25 ಜನ ಎಂಪಿಗಳಿದ್ದಾರಲ್ಲ ನಮ್ಮ ಸರ್ಕಾರದ ಅವರು ಇಮಿಡಿಯೇಟ್ ಆಗಿ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಬಂದು ಬನ್ನಿ ಸರ್ ನಾವೆಲ್ಲ ಡಿಮಾಂಡ್ ಮಾಡೋಣ ಇವ್ರು ಮಾಡ್ತಾರೆ ಅವಶ್ಯಕತೆ ಇಲ್ಲ ಇಲ್ಲ ಯಾಕೆ ಅಂದ್ರೆ ನಮ್ಮ ಪ್ರಧಾನಿಗಳು ಧೈರ್ಯ ಇಲ್ವಲ್ಲ ಅವ್ರಿಗೆ ಪ್ರಧಾನಿಗಳ ಮಂತ್ರಿಗಳು ಮಾತಾಡಿದ್ರೆ ಧೈರ್ಯನೇ ಇಲ್ಲ ಅದಕ್ಕೆ ತಿರಾತರ ಧನ್ಯವಾದ ನಜ್ಮಾ ನಜೀರ್ ಅವರೇ ಧನ್ಯವಾದ ನಾಗರಾಜ್ ಯಾದವ್ ಅವರೇ ಧನ್ಯವಾದ ಆಶಯಗಳನ್ನು ಈಡೇರಿಸಬೇಕು ಈ ಚರ್ಚೆಯಲ್ಲಿ ಯಾವ ರೀತಿಯ ಗಲಿಬಿಲಿ ಇತ್ತು ಅದೇ ರೀತಿಯ ಗಲಿಬಿಲಿ ರಾಜ್ಯದಲ್ಲಿ ಗ್ಯಾರಂಟಿಯ ಅನುಷ್ಠಾನದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಜೊತೆಗೆ ಇವತ್ತಿನ ಚರ್ಚೆನ ಮುಗಿಸ್ತೀನಿ ನೋಡ್ತೀನಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್